ರಾಜ್ಯ ಕೇಸರಿ ಪಡೆಗೆ ನೂತನ ಸಾರಥಿ ಇವರ ಮುಂದಿರುವ ಸವಾಲುಗಳೇನು ಚದುರಿ ಹೋಗಿದ್ದ ಸಂಘಟನೆಯನ್ನು ಮತ್ತೆ ಒಗ್ಗೂಡಿಸುತ್ತಾರಾ ಬಿವೈ ವಿಜೇಂದ್ರ ರಾಜ್ಯ ಕೇಸರಿ ಪಡೆಗೆ ನೂತನವಾಗಿ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಿ ನೇಮಕವಾಗಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಬೂದಿ ಮುಚ್ಚಿದ ಕೆಂಡದಂತಿದ್ದ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮತ್ತೆ ಉತ್ಸಾಹ ಸಂಭ್ರಮ ಚಿಗುರೊಡೆದಿದೆ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಬಿಜೆಪಿಯಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದ ವಿಜೇಂದ್ರರವರಿಗೆ ರಾಜ್ಯ ಬಿಜೆಪಿಯ ಚುಕ್ಕಾಣಿಯನ್ನು ಬಿಜೆಪಿ ಹೈಕಮಾಂಡ್ ನೀಡಿದೆ ಶಿಕಾರಿಪುರದಿಂದ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸೌಧವನ್ನು ಪ್ರವೇಶ ಮಾಡುವ ಸಂಭ್ರಮದಲ್ಲಿ ಇದ್ದಾಗಲೇ ಮತ್ತೊಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ವರಿಷ್ಠರು ನೀಡಿದ್ದಾರೆ ಸಂಘಟನಾ ಚತುರ ವಾಕ್ ಚಾತುರ್ಯ ಹೊಂದಿದ ಬಿವೈ ವಿಜಯೇಂದ್ರ ಪಕ್ಷವನ್ನು ಮುನ್ನಡೆಸುವುದು ಅಷ್ಟು ಸುಲಭವಿಲ್ಲ ಈಗಾಗಲೇ ರಾಜ್ಯ ಕಮಲಪಡೆ ಹಲವು ಗುಂಪುಗಳಾಗಿ ಹಂಚಿಹೋಗಿದೆ ಈ ಗುಂಪುಗಳನ್ನು ಒಗ್ಗೂಡಿಸುವುದೇ ಬಿವೈ ವಿಜೇಂದ್ರ ಮುಂದಿರುವ ಬಹುದೊಡ್ಡ ಸವಾಲು ರಾಜ್ಯ ಬಿಜೆಪಿ ಹಿರಿಯ ನಾಯಕರ ರಾಜಕೀಯ ಮತ್ತು ಅವರ ಅನುಭವಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಬಿವೈ ವಿಜಯೇಂದ್ರಗೆ ಕಡಿಮೆ ಇರಬಹುದು ಆದರೆ ಪಕ್ಷವನ್ನು ಸಂಘಟಿಸುವ ಶಕ್ತಿ ಮತ್ತು ಸಾಮರ್ಥ್ಯ ಎರಡೂ ಇವೆ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಒಗ್ಗೂಡಿಸುವ ತಂತ್ರಗಾರಿಕೆ ರೂಪಿಸುವಲ್ಲಿ ವಿಜಯೇಂದ್ರ ಎತ್ತಿದ ಕೈ ಒಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ವಿಜಯೇಂದ್ರ ಇದೆ ಇದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯೇ ಸಾಕ್ಷಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಮವಾಗಿ ಕೆಆರ್ಪೇಟೆ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಗಳಲ್ಲಿ ಬಿಜೆಪಿಯ ಜಯಕ್ಕೆ ಪ್ರಧಾನ ಪಾತ್ರ ವಹಿಸಿದ್ದರು ಈಗಾಗಲೇ ರಾಜ್ಯ ಕಮಲಪಡೆ ಹಲವು ಗುಂಪುಗಳಾಗಿ ಹಂಚಿ ಹೋಗಿದೆ ಇದೇ ಕಾರಣಕ್ಕಾಗಿ ಕೇಂದ್ರದ ದೊರೆಗಳು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಮುನಿಸಿಕೊಂಡು ಎಲ್ಲರನ್ನೂ ಪಕ್ಕ ಕಟ್ಟಿದ್ದರು ಕರ್ನಾಟಕ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿರುವ ಬಿವೈ ವಿಜೇಂದ್ರ ಅವರು ಬಾಲ್ಯದಿಂದಲೂ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬಂದವರು ನಾಯಕತ್ವದ ಎಲ್ಲಾ ಗುಣಗಳನ್ನು ತಂದೆ ಯಡಿಯೂರಪ್ಪನವರಿಂದ ಕಲಿಯುತ್ತಾ ಬಂದಿದ್ದಾರೆ ಬಿಎಎಲ್ಎಲ್ಬಿ ಮಾಡಿಕೊಂಡು ಕೆಲಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ದವರು ಆ ನಂತರ ಬಿಜೆಪಿಯ ಸದಸ್ಯತ್ವ ಪಡೆದುಕೊಳ್ಳುವ ಮೂಲಕ ಅವರು ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದರು ಪಕ್ಷದಲ್ಲಿ ಹಲವು ರೀತಿಯ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ವಿಜೇಂದ್ರಗೆ ರಾಜ್ಯ ಬಿಜೆಪಿಯ ಚುಕ್ಕಾಣಿ ನೀಡಿದೆ ಮುನ್ನಲೆಗೆ ಬರದೇ ಇದ್ದರೂ ಸಹ ಪಕ್ಷದ ಆಗುಹೋಗುಗಳನ್ನು ಆಳವಾಗಿ ಅತ್ತೈಸಿಕೊಂಡಿದ್ದವನು ತಂದೆ ಯಡಿಯೂರಪ್ಪನವರ ಆಡಳಿತ ವೈಖರಿಯನ್ನು ಬಹಳ ಹತ್ತಿರದಿಂದ ನೋಡಿದವನು ಪಕ್ಷದ ವತಿಯಿಂದ ಕೈಗೊಳ್ಳುತ್ತಿದ್ದ ಹಲವಾರು ಕಾರ್ಯಕ್ರಮಗಳು ಪ್ರತಿಭಟನೆಗಳಲ್ಲಿ ಭಾಗವಹಿಸುತ್ತಿದ್ದರು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಶ್ರಮ ಅಷ್ಟಿಷ್ಟಲ್ಲ ತಳಮಟ್ಟದ ಕಾರ್ಯಕರ್ತರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟಿಸಿದವರು ಇದೇ ಯಡಿಯೂರಪ್ಪ ಅವರ ಗರಡಿಯಲ್ಲಿ ಬೆಳೆದ ಬಿವೈ ವೈ ವಿಜಯೇಂದ್ರ ರಾಜಕಾರಣದ ಅಂತರಾಳವನ್ನು ಅರಿತುಕೊಂಡಿದ್ದಾರೆ ಈ ಹಿಂದೆ ಹಲವು ಸಲ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಯಾರು ಅಂದ್ರೆ ಎಲ್ಲರೂ ಸಹ ಬಿವೈ ವಿಜಯೇಂದ್ರ ಕಡೆ ಬೆರಳು ತೋರಿಸುತ್ತಿದ್ದರು ಇದೀಗ ಅದು ಸತ್ಯವಾಗಿದೆ ಯುವ ಕಾರ್ಯಕರ್ತರಿಗೆ ತೀರಾ ಹತ್ತಿರದಲ್ಲಿರುವ ಅವರಿಗೆ ಬಿಜೆಪಿಯ ಸಹಸ್ರಾರು ಯುವ ಕಾರ್ಯಕರ್ತರ ಬೆಂಬಲವೂ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯ ಬಿಜೆಪಿಯ ಬೆಂಗಳೂರು ವಿಭಾಗದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಅವರಿಗೆ ಹಳೇ ಮೈಸೂರು ಪ್ರಾಂತದಲ್ಲಿ ಬಿಜೆಪಿ ಬಲವರ್ಧನೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ ಆಗಿನಿಂದಲೂ ಅವರು ಆ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಲೇ ಬಂದಿದ್ದಾರೆ ಪಕ್ಷದ ಹಿರಿಯರಿಗೆ ನೀಡಬೇಕಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರನ್ನು ನೇಮಕ ಮಾಡಿದ್ದಾಗ ಕಿರಿಯನಾದರೂ ಕೇಂದ್ರದ ಹಿರಿಯರು ಮೆಚ್ಚುವಂತ ರೀತಿಯಲ್ಲಿ ಸಂಘಟನೆ ಮಾಡಿದ್ದರು ಅಷ್ಟೇ ವೇಗವಾಗಿ ಸಂಘಟನೆ ಮಾಡುವ ಮೂಲಕ ಯುವಕರನ್ನು ಸಂಘಟಿಸಿ ಹಳೇ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಕಟ್ಟಿದರು ದಕ್ಷಿಣ ಭಾರತದಲ್ಲಿ ಪ್ರಬಲವಾಗಿರುವ ಕರ್ನಾಟಕ ಬಿಜೆಪಿಯಲ್ಲಿ ದಿಲ್ಲಿಯವರೆಗೆ ಸಂಪರ್ಕದಲ್ಲಿರುವ ಘಟಾನುಘಟಿ ನಾಯಕರ ದೊಡ್ಡ ದಂಡೆ ಇರುವಾಗ ಅವರೆಲ್ಲರನ್ನು ಬದಿಗಿಟ್ಟು ಇನ್ನು ನಲವತ್ತೇಳು ವರ್ಷದ ವಿಜಯೇಂದ್ರ ಅವರಿಗೆ ಪಕ್ಷದ ಚುಕ್ಕಾಣಿ ವಹಿಸಲಾಗಿದೆ ಶಾಸಕ ಬಿವೈ ವಿಜೇಂದ್ರ ಅವರಿಗೆ ಪಕ್ಷದ ವರಿಷ್ಠರು ರಾಜ್ಯಾಧ್ಯಕ್ಷ ಸ್ಥಾನದ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡ ರಾಜ್ಯ ಬಿಜೆಪಿ ಮತ್ತೆ ಪುಟಿದೇಳಬೇಕಿದೆ ಇಲ್ಲದಿದ್ದರೆ ಹೇಳಲು ಹೆಸರಿಲ್ಲದಂತೆ ನಮ್ಮ ರಾಜ್ಯದಲ್ಲಿ ಧೂಳಿಪಟ ಆಗಲಿದೆ ಆದ್ದರಿಂದ ಪಕ್ಷಕ್ಕೆ ಆದ ಡ್ಯಾಮೇಜ್ ಅನ್ನು ಈ ಕೂಡಲೇ ಸರಿಪಡಿಸಿಕೊಳ್ಳಬೇಕಿದೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಅಬ್ಬರದ ತಯಾರಿ ಮಾಡಿಕೊಳ್ಳಬೇಕಿದೆ ಇನ್ನು ರಾಜ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ರಾಜ್ಯ ಕಾಂಗ್ರೆಸ್ ಟಕ್ಕರ್ ಹೊಡೆಯಲು ವಿಜಯೇಂದ್ರ ಎಲ್ಲಾ ರೀತಿಯ ರೂಪುರೇಷೆಗಳನ್ನು ಮಾಡಿಕೊಳ್ಳಬೇಕಿದೆ ಹಲವು ಯೋಜನೆಗಳನ್ನು ಹಾಕಿಕೊಳ್ಳಬೇಕಿದೆ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಇದನ್ನು ವಿಜಯೇಂದ್ರ ಈಗಾಗಲೇ ಮಾಡುತ್ತಿದ್ದಾರೆ ಸ್ವಪಕ್ಷದ ಹಿರಿಯ ನಾಯಕರನ್ನಷ್ಟೇ ಅಲ್ಲ ಪಕ್ಷೇತರ ಹಿರಿಯ ಮುಖಂಡರನ್ನು ಭೇಟಿ ಮಾಡುವುದರ ಮೂಲಕ ಆಶೀರ್ವಾದಗಳನ್ನು ಪಡೆಯುತ್ತಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಎದುರಿಸುವ ಯೋಜನೆ ಹಾಕಿಕೊಂಡಿರುವ ವಿಜಯೇಂದ್ರ ಅವರು ಮೊದಲಿಗೆ ಬೂತ್ ಮಟ್ಟದ ನಾಯಕರುಗಳನ್ನು ಭೇಟಿ ಮಾಡಿದ್ದಾರೆ ನಂತರ ಪಕ್ಷದ ಪ್ರಮುಖ ನಾಯಕರನ್ನು ಜೆಡಿಎಸ್ ವರಿಷ್ಠ ದೇವೇಗೌಡರನ್ನು ಕೆಲವು ಮಠಾಧೀಶರುಗಳನ್ನು ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ ಈ ಮಧ್ಯೆ ರಾಜ್ಯ ಬಿಜೆಪಿ ಕಾರ್ಯಕರ್ತರ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಆಹ್ವಾನಿಸಿ ದೊಡ್ಡ ಸಮಾವೇಶ ನಡೆಸಲು ಬಿಜೆಪಿ ಪ್ಲಾನ್ ಮಾಡಿದೆ ಮುಂದೇನು ಅನ್ನೋದು ಅದು ನೋಡಬೇಕಿದೆ